ಹಾಗಾಗಿ ಇದೊಂದು ಅದಾದ ಮೇಲೆ ಇವನ ಹಸ್ತಕ್ಷೇಪ ಇಲ್ಲೆಲ್ಲಿದೆ ವಂಚಿಸಿದ ಪ್ರಕ್ರಿಯೆ ಗೆಳೆಯನೊಬ್ಬನ ದುಃಖ ತಮ್ಮನಿಂದ ಆಗ್ತಿರುವ ಅವಮಾನ ಇದೆಲ್ಲವೂ ಗೊತ್ತಾಗಿ ಮತ್ತೆ ಮಕ್ಕಳ ಮೇಲೆ ಆಗ್ತಿರುವ ಭೀಕರ ಪರಿಸ್ಥಿತಿ ಇವನನ್ನು ಸಮಾಜದ ಸ್ವಸ್ಥತೆಯನ್ನು ಸಮಾಜದ ವಿಕಾರತೆಯನ್ನು ಸೃಷ್ಟಿಸಲಿಕ್ಕೆ ಇವನು ಕಾರಣಭೂತನಾಗುತ್ತಾನೆ ಸ್ವಸ್ಥತೆಯನ್ನು ಹಾಳು ಮಾಡ್ತಾನೆ ಅಂತ ಹೇಳಿ ಇವನಿಂದ ಬಿಡ್ತೇವೆ. ಆಮೇಲೆ ಕುವೆಂಪು ನಗರದಲ್ಲಿ ಒಂದು ಸಲ ಸಿಕ್ಕಾಕೊಳ್ತಾನೆ. ಕುವೆಂಪು ನಗರ ಲಿಮಿಟ್ಸ್ನಲ್ಲಿ ಅರವಿಂದ್ ನಗರ ಅಂತ ಇದೆ, ಅಲ್ಲೊಂದು ಹಾಸ್ಪಿಟಲ್ ಪಕ್ಕದಲ್ಲಿ ಒಂದು ದೊಡ್ಡ ಮನೆ, ಆಗಿನ ಕಾಲಕ್ಕೆ ತುಂಬ ದೊಡ್ಡ ಮನೆ ಅದು. ಆ ಮನೆಯನ್ನು ಬಾಡಿಗೆಗೆ ತಗೊಂಡು ದೊಡ್ಡ ದೊಡ್ಡ ಮನೆಗಳನ್ನೇ ಮಾಡೋದವನು. ಇವತ್ತು ನೀವು ಮೈಸೂರಿನಲ್ಲಿ ನೋಡಿದ್ರೆ ಆ ಮನೆಗಳ ಮುಂಭಾಗ ಹೋಗಿ ನಿಂತ್ಕೊಳ್ಳೋಕೆ ನಮ್ಗೆ ಹೆದರಿಕೆ ಆಗುತ್ತೆ, ಹೆಂಗಪ್ಪ ಇದ್ರೊಳಗಡೆ ಹೋಗ್ಬಿಟ್ಟು ಕೇಳೋದು ಅಂತ. ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಓನರ್ಸ್ ಬಿಟ್ಟಾರ, ಅಂಥ ಮನೆಗಳನ್ನೇ ಹಿಡಿತಾನೆ ಅವನು. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ, ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ. ಮತ್ತೆ ಅರವಿಂದ್ ನಗರದಲ್ಲಿ ಸಿಕ್ಕಾಕೊಂಡಾಗ್ಲೂ ಅಲ್ಲೂ ಮೈನರ್ ಕೇಸೆ. ಕರ್ನಲ್ ಒಬ್ರು ಮನೆ ಅದು ಬಾಡಿಗೆಗೆ ತಗೊಂಡಿರ್ತಾನೆ. ಕರ್ನಲ್ ಅಲ್ಲಿ ಒಬ್ಬನ ಮಗ ಮನೆ, ನಾಲ್ಕೈದು ಜನ ಆಲ್ ಅದೇ ಸಮಯದಲ್ಲಿ. ಯಾವಾಗ ಹೇಳ್ತಾ ಇರೋದು? 2006 ಆದಮೇಲೆ ಕರ್ನಲ್ ಮನೆಯಲ್ಲಿ ಇವ್ನು ಸಿಗಾಕೊಳ್ತಾನೆ, ಜೊತೆಗೆ ಇಬ್ರು ಪೊಲೀಸ್ ಆಫೀಸರ್ ಸಿಗಾಕೊಳ್ತಾರೆ. ಇವನ ಹತ್ರ ಪೊಲೀಸ್ ಲಿಂಕ್ ಇರುತ್ತೆ ಆಗ್ಲೇ. ಹೌದೌದು, ಗೋಯಿಂಗ್ ಟುಗೆದರ್ ಸಿಸ್ಟಮ್ ಅನ್ನ ಆಗ್ಲೇ ಅವನು ಕರಗತ ಮಾಡ್ಕೊಂಡಿದ್ದಾನೆ. ತುಂಬಾ ಚೆನ್ನಾಗಿ ಕರಗತ ಮಾಡ್ಕೊಳ್ಳೋದು ಗೊತ್ತು. ಸಿಸ್ಟಮ್ ಅಲ್ಲದೆ ಒಂದು ರೀತಿಯಾಗಿ ಕರಪ್ಷನ್ ತಂದ ಸರ್. ಅವತ್ತಿನ ದಿನಗಳಲ್ಲಿ ಅವನು ದಿನಕ್ಕೆ ನಾನು ಯಾವುದೇ ಲೆಕ್ಕಾಚಾರ ಹಾಕ್ತೀವಿ ನಾವು, ಎಷ್ಟೆಷ್ಟು ಇವರು ಕಮಾಯಿ ಮಾಡ್ತಾರೆ, ಎಷ್ಟೆಷ್ಟು ಹೆಣ್ಮಕ್ಳಿಗೆ ಎಷ್ಟು ಕೊಡ್ತಾರೆ, ಇವೆಲ್ಲ ನಾವೊಂದು ಪ್ರೊಫೆಷ್ನಲ್ ಆಗಿ ಲೆಕ್ಕಾಚಾರ ಹಾಕ್ತೀವಿ. ಅವತ್ತಿನ ದಿನಗಳಲ್ಲಿ ಹಣಕಾಸಿಗೆ ಬಹಳ ಬೆಲೆ ಇದ್ದಂಥ ದಿನಗಳಲ್ಲೇ ದಿನಕ್ಕೆ 2 ಲಕ್ಷ ರೂಪಾಯಿ ಅವನು ಕಮಾಯಿ ಮಾಡ್ತಿದ್ದ. ಅಂಥ ಜಾಗಗಳಿಂದ ಹೆಣ್ಣುಮಕ್ಕಳನ್ನ ಕರೆಸೋದು, ಅಂತಹ ಸ್ಥಳಗಳಲ್ಲಿ ಅವ್ರನ್ನ ಇರಿಸೋದು, ಅಂತಹ ಉದ್ದಿಮೆದಾರರನ್ನು ಉದ್ಯಮಿಗಳನ್ನೇ ಹಿಡಿಯೋದು. ಮಾಮೂಲಿ ಗಿರಾಕಿಗಳು ಯಾರೂ ಇಲ್ಲ ಇವನಿಗೆ, ಎಲ್ಲ ಹಣಕಾಸು. ಒಂದು ಸಲಕ್ಕೆ 20,000 50,000 ತನಕ ಹಣ ಕೊಡುವಂತಹ ಗಿರಾಕಿಗಳಿದ್ರು, ಈಗಲೂ ಇದ್ದಾರೆ ಮೈಸೂರಿನಲ್ಲಂಥವ್ರು. ಅರವಿಂದ್ ನಗರದಾಗತ್ತೆ, ಅಲ್ಲಿ ಅರೆಸ್ಟ್ ಆಗ್ತಾನ? ಅಲ್ಲಿನೂ ಅರೆಸ್ಟ್ ಆಗ್ತಾನೆ. ಬೇರೆ ಬೇರೆ ಅಲ್ಲಿ ಇವನ್ ಅವರ ಹೆಂಡತಿ ಕೂಡ ಕಾಣಿಸ್ಕೊಳ್ತಾರೆ ಈ ಒಂದು ದಂಧೆಯಲ್ಲಿ. ಅವಳು ಅಲ್ಲಿ ತನಕನೂ ಕೂಡ ಬೆನಿಫಿಷಿಯರಿ ಥರ ಅಥವಾ ಅಮಾಯಕಿ ಥರ ಇದ್ದಂಥದ್ದು, ಆಕೆ ಕೂಡ ಈ ಒಂದು ದಂಧೆಯಲ್ಲಿ ಆಲ್ರೆಡಿ ಕಾಣಿಸ್ಕೊಳ್ತಾರೆ. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ, ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ.